ಒನ್ ಫೋರ್ತ್ ಕಪ್ಪು ದಾಲು ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರು, ಒಂದು ಸಣ್ಣದ ಈರುಳ್ಳಿ, ಮೂರು ಟೊಮೆಟೊ, 10 ಕಡ್ಡಿ ಪಾಲಕ್ಕು, ಒಂದು ಮುಟ್ಟಿ ಮೆಂತೆ. ಈಗ ಮಾಡೋ ಮೆಥಡ್ ನೋಡೋಣ. ಒಂದು ಫೋರ್ ಕಪ್ಪು ತೊಗರಿಬೇಳೆ ತೊಳೆದು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಒಂದು ಫುಲ್ಲು ಬೆಳ್ಳುಳ್ಳಿ ಗಡ್ಡೆ ಅದನ್ನು ತೊಗೊಂಡು ಬಿಡಿಸಿ ಹಾಕ್ತಾಯಿದ್ದೀನಿ. ಒಂದು ಮುಷ್ಟಿಯಷ್ಟು ಮೆಂತೆ, 10 ಕಡ್ಡಿ ಪಾಲಕನ ಹೆಚ್ಕೊಂಡಿದ್ದೀನಿ ಸಣ್ಣಾಗಿ. ಮೂರು ಟೊಮೆಟೊನ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನಾನು ಟೊಮೆಟೊ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ನ ನಾನು 3-4 ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ನೀರು ಹಾಕ್ಕೊಳ್ಳೋಣ. ನಾನು 1/4 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಮೂರು ಕಪ್ಪು ನೀರು ಹಾಕ್ತಾಯಿದ್ದೀನಿ. ಇದನ್ನು ನಾನೇ ಸಿಮ್ಮಲ್ಲೇ ಇಟ್ಟು ಬೇಯಿಸ್ತಾಯಿದ್ದೀನಿ. 2 ಸೀಟಿ ಮಾತ್ರ ಮಾಡ್ತಾ ಇರೋದು. ಕುಕ್ಕರನ್ನು ಗ್ಯಾಸ್ ಮೇಲೆ ಇಡೋಣ. ಇದಾಗಿದೆ. ಈಗ 2-3 ಸೀಟಿ ಮಾಡಿಸಿದ್ದೀನಿ ನಾನು. ಇದರ ಸಹಾಯದಿಂದ ನಾವು ಇದನ್ನು ಈಗ ಮುಗಿಸ್ಕೊಳ್ಳೋಣ. ಚೆನ್ನಾಗಿ ಅರೋಮ ಬರ್ತಾ ಇದೆ. ಮೆಂತೆ, ಪಾಲಕ್ ಎಲ್ಲ ಹಾಕಿದ್ದು ಮತ್ತು ಬೆಳ್ಳುಳ್ಳಿ ಇದರದೆಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ವೀಕ್ಷಕರೇ, ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ, ಇದರ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಶೇರ್ ಮಾಡಿ. ವೀಕ್ಷಕರೇ, ಇದನ್ನು ಒಂದ್ಸಲ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ನಲ್ಲಿ ಹಾಕಿ ತಿಳಿಸಿ. ಭಾಳ ಪೇಸ್ಟ್ ಮಾಡ್ಕೋಬಾರ್ದು. ನಾ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಒಗ್ಗರಣೆ ಕೊಡೋಣ. ಇನ್ನೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾನು ಸ್ವಲ್ಪ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ಇಷ್ಟ ಅಂತ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಹಾಕ್ಬೋದು ಬಿಡ್ಬೋದು. ಭಾಳ ಹುಳಿ ಇಲ್ಲ ಇದು ಮಾವಿನಕಾಯಿ. ಭಾಳ ಹುಳಿ ಇದ್ರೆ ಸಾರು ತುಂಬ ಹುಳಿ ಆಗತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 10 ಸ್ಪೂನು ಸಾಸಿವೆ, ಜೀರಿಗೆ, ಒಂದು 4-5 ಹೆಸಳು, ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ತಾ ಇದ್ದೀನಿ. ಕರಿಬೇವು ಆಫ್ ಮಾಡಿಬಿಡೋಣ. ಒಗ್ಗರಣೆಯನ್ನ ಕುದಿಯೋ ಸಾರಿಗೆ ಹಾಕೋಣ. ಈಗ ನೋಡಿ ವೀಕ್ಷಕರೇ, ದಾಲ್ ರೆಡಿ ಆಗಿದೆ. ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಟೇಸ್ಟಾಗಿರುತ್ತೆ. ನಿಮ್ಗೆ ಬೇಕಾದರೆ ಸ್ವಲ್ಪ ಇನ್ನೂ ನೀರು ಹಾಕೋಬೋದು. ನಾನು ಈ ರೀತಿಯೇ ಮಾಡೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತೀನಿ.